ಇದಕ್ಕೆ ಮೊದಲು ಖರ್ಚು ತುಂಬಾ ಬರ್ತಾ ಇದೆ ಕಾಳುಗಳಿಗೇನೆ, ಈಗ ಅದನ್ನೆಲ್ಲ ಹಾಕಿದ್ರೆ ಅಷ್ಟು ತುಂಬಾ ಖರ್ಚು ಬಂದ್ಬಿಡುತ್ತೆ, ಅದು ಫೈಟು ಕುರಿಗಳಿಗೆ ಮಾತ್ರ ಸೂಕ್ತ. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು 65-70 ಕಿಲೋಸ್ ಮರಿನ ತೆಗೆದಿದ್ದೀವಿ. ಇರೋ ಮರಿಗಳೆಲ್ಲ ಒಳ್ಳೆ ಎಕ್ಸ್ಟ್ರೀಮ್ ಕ್ವಾಲಿಟಿ ಮರಿ ತೆಗೆದಿದ್ದೀವಿ ನಾವು. ನೋಡಿ ಸ್ನೇಹಿತರೆ, ಈಗ ಬಹಳಷ್ಟು ಜನಗೆ ಡೌಟ್ ಇತ್ತು ಎರಡು ಹಲ್ ಮರಿ ಎಷ್ಟಾಗ್ಬೋದು ಅಮೀನ್ಗಳು ಅಂತ. ನೋಡಿ ಇದೇ ಎವರೇಜ್ ಅಲ್ಲಿ ಬರ್ಬೋದು ಆಲ್ಮೋಸ್ಟ್ ಆಲ್. ಒಳ್ಳೆ ಫ್ರೇಮ್ ಇರೋ ಮರಿನ ಸೆಲೆಕ್ಟ್ ಮಾಡಿದ್ರೆ ಎರಡು ಹಲ್ಲಿಗೆ ನೋಡಿ 65-70 ಕಿಲೋ ನಡುವೆ ತರ್ಬೋದು. ಅದು ನಾವು ಚೆನ್ನಾಗಿ ಕೈ ತಿಂಡಿ ಎಲ್ಲ ಕೊಟ್ಟು ಚೆನ್ನಾಗಿ ಸಾಕಿದ್ರೆ ವೆಲ್ ಮೇಂಟೈನ್ ಇದ್ರೆ ಬರುತ್ತೆ. ಮತ್ತೆ ನೋಡಿ ಫ್ರೆಂಡ್ಸ್, ನಾವೆಲ್ಲ ಕುರಿಗಳಿಗೆ ನೋಡಿ ತೆಗ್ದಿರೋ ಕುರಿಗಳಿಗೆಲ್ಲ ಕೂದಲೆಲ್ಲ ಒಳ್ಳೆ ಮೇಂಟೈನ್ ಮಾಡಿದೀವಿ ನೋಡಿ. ಕೂದಲು ಮೇಂಟೈನ್ ಮಾಡೋದು ಸ್ವಲ್ಪ ಹಾರ್ಡ್ ವರ್ಕು. ಈ ಪರಿಚಯ ಮಾಡೋಣ, ಇದ್ರ ಹೆಸರು ನೋಡಿ ದ ಲಯನ್ ಅಂತ. ನೋಡಿ ಇದ್ರ ದ ಲಯನ್ ಹೆಸರು ಇಡೋಕ್ಕೆ ಕಾರಣ ಏನಂದ್ರೆ ಇದ್ರ ಕೂದಲು ಕ್ವಾಲಿಟಿ ಮರಿ ಚೆನ್ನಾಗಿದೆ ಮರಿ, ಅದಕ್ಕೋಸ್ಕರ ದ ಲಯನ್ ಅಂತ ತೆಗೆದಿಟ್ಟಿದ್ದೀವಿ. ಮರಿ ಮಾತ್ರ ಬಹಳ ಸೈಲೆಂಟು, ಇಲ್ಲಿ ಸ್ವಲ್ಪ ಅಗ್ರೆಷನ್ ತೋರಿಸ್ತಾ ಇದೆ ಅಷ್ಟೇ, ಏನೂ ಇಲ್ಲ. ತುಂಬ ಜನ ಕೇಳ್ತಾ ಇದ್ರು ನಿನ್ನೆ ವಿಡಿಯೋದಲ್ಲಿ ಈ ಥರ ಕೂದಲು ಮೇಂಟೈನ್ ಮಾಡೋಕ್ಕೆ ನಿಮ್ಮ ಕುರಿ ಕೂದಲೆಲ್ಲ ಮೇಂಟೈನ್ ಮಾಡಿದಾರಲ್ಲ ಆ ಥರ ನಮ್ದು ಆಗ್ತಾ ಇಲ್ಲ ಏನಕ್ಕೆ ಅಂತ. ಕಾರಣ ಏನಿರ್ಬೋದು ಅಂದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಶೆಕೆ, ಮತ್ತು ಇನ್ನೊಂದು ಮೇನ್ ಕಾರಣ ಮಿನರಲ್ ಡಿಫಿಷಿಯನ್ಸಿ. ಅದನ್ನೆರಡನ್ನ ಮೇಂಟೈನ್ ಮಾಡಿದ್ರೆ ಕೂದಲು ಉದುರಲ್ಲ. ನೋಡಿ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿದ್ದೀವಿ. ಈ ಥರ ಫ್ಯಾನ್ ವ್ಯವಸ್ಥೆ ಬೇಕಾದರೆ ಮಾಡಿಕೊಂಡ್ರು ಕೂದಲು ಉದುರೋದು ಕಮ್ಮಿ ಇರುತ್ತೆ. ಮತ್ತು ಮಿನರಲ್ ಡಿಫಿಷಿಯನ್ಸಿ ಆಯಿತು ಅಂದರೆ ಅದನ್ನು ನೋಡಿ ಡಾಕ್ಟರ್ ಸಲಹೆಯೊಂದಿಗೆ ಬೇಕಾದರೆ ಪೂರೈಕೆ ಮಾಡಿದ್ರೆ ಕುರಿಗೆ ಅದು ಕಮ್ಮಿ ಆಗುತ್ತೆ ಕೂದಲು ಉದುರೋದು. ಈಗ ಕೂದಲೇನು ಈಗ ಉದುರಲ್ಲ, ಅಷ್ಟು ನಾರ್ಮಲಾಗಿ ಕಂಟ್ರೋಲ್ ಆಗಿರುತ್ತೆ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಆವಾಗ ಟೆಂಪ್ರೇಚರ್ ಮೇಂಟೈನ್ ಇದ್ದರೆ ಎಷ್ಟೋ ಕಮ್ಮಿ ಆಗುತ್ತೆ ಕೂದಲು ಉದುರೋದು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಫಾರ್ಮಲ್ಲಿ ಅಷ್ಟು ಮರಿ ಇದಾವಲ್ಲ, ಎಲ್ಲ ಮರಿಗಿಂತನೂ ಫುಲ್ ಚುರುಕಿರೋ ಮರಿ ಇದೆ ನೋಡಿ. ಫುಲ್ ಚುರುಕು ಬಿಟ್ಟರೆ ಜಿಂಕೆ ಕುಣಿದಂಗೆ ಕುಣಿಯುತ್ತೆ ಫುಲ್ಲು. ಮತ್ತು ಜನ ಬಂದರೆ ಎಲ್ಲರಿಗೂ ಅಟ್ರಾಕ್ಷನ್ ಕೊಡುತ್ತೆ. ಆದರೆ ಮನುಷ್ಯರಿಗೆ ಮಾತ್ರ ಅಗ್ರೆಷನ್ ಇಲ್ಲ ಇದಕ್ಕೆ. ಆದರೆ ಓಪನ್ ಬಿಟ್ಟರೆ ಕುರಿಗಳ ಮೇಲೆ ಸ್ವಲ್ಪ ಜಾಸ್ತಿ ಅಗ್ರೆಷನ್ ಇದೆ ಮರಿ. ಭಾಳ ಒಳ್ಳೆ ಮರಿ ಇದೆ ನೋಡಿ, ಇದರ ಹೆಸರು ಪ್ಯಾಂಥರ್ ಅಂತ. ಮತ್ತು ಸ್ನೇಹಿತರೆ, ಈಗ ನಮ್ಮ ತುಂಬ ಕಮೆಂಟ್ಸ್ಗಳಲ್ಲಿ ಒಂದು ಕಮೆಂಟು, ನಿಮ್ಮ ಟಗರುಗಳಿಗೆ ಹಸಿ ಮಾಡಿಸ್ತೀರಾ ಅಂತ ಏನೋ ಕೇಳ್ತಿದ್ರು. ನಾವೆಲ್ಲ ಕುರಿದು ಹಸಿ ಮಾಡಿಸಲ್ಲ. ಏನಕ್ಕೆ ಅಂದರೆ ನೋಡಿ, ಈ ಥರ ಕೂದಲು ಮತ್ತು ಕೊಂಬು ಎಲ್ಲ ಚೆನ್ನಾಗಿ ಬೆಳೆಯಲ್ಲ. ಕೂದಲು ಬೆಳಿತೀವಿ ಅಂದ್ರೂ ಕೊಂಬು ಬೆಳೆಯಲ್ಲ, ಮತ್ತು ಮರಿ ಅಷ್ಟು ಚೆಂದ ಕಾಣಲ್ಲ. ಎಲ್ಲರಿಗಿಂತ ಮೇನ್ ಏನಂದರೆ ಹಸಿ ಮಾಡಿಸಿದ್ರೆ ಮುಖದ ಸೈಜ್ ನೋಡಿ. ಈಗ ಅದೆಲ್ಲ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಷನ್ ಕಾಣೋದು ಮುಖದಿಂದ. ಇದು ಕಸಿ ಮಾಡಿಸ್ಬಿಟ್ರೆ ಮುಖ ಸಣ್ಣದಾಗ್ಬಿಡುತ್ತೆ, ದೇಹ ದೊಡ್ಡದಾಗ್ಬಿಡುತ್ತೆ, ಆವಾಗ ಮರಿ ಚೆನ್ನಾಗಿ ಕಾಣಲ್ಲ. ಇದ್ರ ಹೆಸರು ಸುರ್ಮಾ ಅಂತ. ನೋಡಿ ಸುರ್ಮಾ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನೋಡಿ ಕಣ್ಣಿಗೆ ಸುರ್ಮಾ ಹಚ್ಚದಂಗೆ ಇದೆ ಎರಡು ಕಣ್ಣಿಗೂ, ಅದಕ್ಕೋಸ್ಕರ ಸುರ್ಮಾ ಅಂತ ಹೆಸರಿಟ್ಟಿದ್ದೀವಿ. ಈ ಮರಿ ಆಯ್ಕೆಯಲ್ಲಿ ಆಯ್ಕೆ ಮಾಡಿದ್ವಿ ಅಂದ್ರೂ ಬರೀ ಆಯ್ಕೆ ಮಾಡೋದಷ್ಟೇ ಅಲ್ಲ, ನಾವು ತಂದು ಮರಿ ಮೇಲೆ ಖರ್ಚು ಮಾಡಿಲ್ಲ, ಅದಕ್ಕೆ ಹೊಟ್ಟೆ ತುಂಬ ತಿನ್ನಿಸಿಲ್ಲ ಅಂದರೆ ಮರಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಈ ಕ್ವಾಲಿಟಿಯಲ್ಲಿ ಯಾವತ್ತೂ ಬರಲ್ಲ. ಅದಕ್ಕೆ ಖರ್ಚು ಮಾಡಿದ್ರೆ ಮಾತ್ರ ಈ ಕ್ವಾಲಿಟಿ ಮರಿ ಬರುತ್ತೆ. ಇದು ನಾಲ್ಕನೇ ಮರಿ, ಇದ್ರ ಹೆಸರು ಹಂಸಾ ಅಂತ. ನೋಡಿ ನಾವೀಗ ನಾಲ್ಕೇ ಮರಿ ತೆಗ್ದಿರೋದು, ಜಾಸ್ತಿ ಮರಿ ತೆಗ್ದಿಲ್ಲ. ಏನಕ್ಕೆ ಅಂದರೆ ಅಷ್ಟು ನಾಲ್ಕು ಮರಿನು ಮೇಂಟೈನ್ ಮಾಡೋದು ಕಷ್ಟ, ಇಬ್ಬರೇ ಇರೋದು. ಇದನ್ನ ಮತ್ತೆ ಒಳಗೆ ಕಟ್ಟಬೇಕು, ಎಲ್ಲ ಕೆಲಸ ಇದೆ, ಅದಕ್ಕೋಸ್ಕರ ನಾಲ್ಕು ಮರಿ ತೆಗ್ದಿದ್ವಿ. ನೋಡಿ ಈ ಮರಿದು ಕ್ವಾಲಿಟಿ ನೋಡಿ. ಈಗ ಲಾಸ್ಟ್ ವೀಡಿಯೋ ಇರ್ಬೋದು ಈ ಮರಿಗಳಿಂದು, ನೆಕ್ಸ್ಟ್ ಈ ಮರಿಗಳು ಇರ್ತಾವೋ ಇಲ್ವೋ ಹೇಳಕ್ಕೆ ಬರಲ್ಲ. ಮತ್ತು ಫ್ರೆಂಡ್ಸ್ ನೋಡಿ, ಈ ಮರಿಗಳ ಸೈಜ್ ತೋರಿಸ್ನಲ್ಲ, ಈ ಸೈಜಲ್ಲಿ ಮರಿ ಇದೆ ಅಂದರೆ ಕಂಪಲ್ಸರಿಯಾಗಿ 65-70 ಕೆ ಜಿ ನಡುವೆ ಇದೆ ಅಂತ, ಮಧ್ಯ ಇದೆ ಅಂತ. ನೀವು ಸೈಜನ್ನು ಡಿಟೆಕ್ಟ್ ಮಾಡಬೇಕಾಗತ್ತೆ. ನೋಡಿ ಈ ಸೈಜಿನ ಮರಿ ಇದೆ ಅಂದರೆ ಯಾವುದೇ ಫಾರ್ಮಿಗೆ ವಿಸಿಟ್ ಮಾಡಿದ್ದೀರಾ ಮರಿ ಸಾಕಾಣಿಕೆ ಮಾಡೋಕ್ಕೋಸ್ಕರ ಅಂದರೆ, ಈ ಸೈಜಿನ ಮರಿ ಅವ್ರ ಫಾರ್ಮಲ್ಲಿ ಇದೆ ಅಂದರೆ 65-70 ಮಧ್ಯ ಇದೆ ಅಂತ. ನೋಡಿ ಇವತ್ತು ಒಂದು ಮರಿ ತೊಗೊಳಕ್ಕೆ ಬಂದಿದ್ರು ಒಬ್ರು, ಅವಾಗ ಮರಿ ನೋಡಿ ಖುಷಿಪಟ್ಟರು. ಮತ್ತು ಇಷ್ಟೆಲ್ಲ ಗ್ರೋತ್ ಬರೋದು ಎಲ್ಲೂ ನೋಡಿಲ್ಲ, ಈ ನಿಮ್ಮ ಫಾರ್ಮಲ್ಲಿ ಇದೆಯಲ್ಲ, ಯಾವ್ದು ಹಾಳು ಮೊಟ್ಟೆ ಹಾಕಿ ಸಾಕಾಣಿಕೆ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನೋಡಿ ಇದಕ್ಕೆ ಮೊದಲು ಖರ್ಚು ತುಂಬ ಬರ್ತಾ ಇದೆ ಕಾಳುಗಳಿಗೇನೆ, ಈಗ ಅದನ್ನೆಲ್ಲ ಹಾಕಿದರೆ ಅಷ್ಟು ತುಂಬ ಖರ್ಚು ಬಂದ್ಬಿಡುತ್ತೆ. ಅದು ಫೈಟು ಕುರಿಗಳಿಗೆ ಮಾತ್ರ ಸೂಕ್ತ. ನಮ್ಮ ಫಾರ್ಮ್ ಮರಿಗಳಿಗೆಲ್ಲ ಕಾಳು ಹಾಕಿ ಸಾಕೋದೇ ಬೆಸ್ಟು. ಮಾಡೋಣ ಇಲ್ಲಿಗೆ, ಇಲ್ಲಿ ತನಕ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನೀವು ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.